ಹಲೋ ಮಕ್ಕಳೇ, ಇವತ್ತು ನಾವು ಪೈಥಾಗೋರಿಯನ್ ಟ್ರಿಪ್ಲೆಟ್ ಹಾಗಂದರೆ ಪೈಥಾಗರಸ್ನ ತ್ರಿವಳಿಗಳ ಬಗ್ಗೆ ತಿಳ್ಕೊಳ್ಳೋಣ. ಟ್ರಿಪ್ಲೆಟ್ ಅಥವಾ ತ್ರಿವಳಿಗಳು ಅಂತಂದರೆ ಮೂರು ನಂಬರ್ಗಳು ಅಂತ. ಈ ಪೈಥಾಗೋರಿಯನ್ ಟ್ರಿಪ್ಲೆಟ್ ಅನ್ನುವಂತಹದ್ದನ್ನು ನಾವು ಕಾಣಬೇಕಾದರೆ ಮೊದಲಿಗೆ ಪೈಥಾಗರಸ್ ಥಿಯರಮ್ ಅಂದರೆ ಪೈಥಾಗರಸ್ನ ಪ್ರಮೇಯ ಏನು ಹೇಳುತ್ತೆ ಅನ್ನುವಂತಹದ್ದನ್ನು ನೋಡಬೇಕಾಗತ್ತೆ. ಬನ್ನಿ, ಪೈಥಾಗರಸ್ನ ಥಿಯರಮ್ ಏನು ಹೇಳುತ್ತೆ, ಆ ಪ್ರಮೇಯದ ನಿರೂಪಣೆ ಏನಿದೆ ಅನ್ನುವಂತಹದನ್ನ ನೋಡೋಣ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇದು ಪೈಥಾಗರಸ್ನ ಪ್ರಮೇಯದ ನಿರೂಪಣೆಯಾಗಿದೆ. ಇದನ್ನೇ ಇಂಗ್ಲಿಷ್ನಲ್ಲಿ ನೋಡೋದಾದ್ರೆ, ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ದಿ ಹೈಪೋಟಿನ್ಯೂಸ್ ಸೈಡ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಅದರ್ ಟೂ ಸೈಡ್ಸ್. ಈ ಒಂದು ನಿರೂಪಣೆಯನ್ನ ಇಟ್ಕೊಂಡು ನಾವು ಈ ಒಂದು ತ್ರಿಭುಜದಲ್ಲಿ ಏನೇನೆಲ್ಲ ಲಕ್ಷಣಗಳನ್ನ ಫೀಚರ್ಸ್ಗಳನ್ನ ಕಾಣಬಹುದು ಅನ್ನುವಂತಹದನ್ನ ಈಗ ನೋಡೋಣ. ನಿಮಗಿಲ್ಲಿ ಕಾಣ್ತಾ ಇದೆ ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಂದ್ರೆ ಲಂಬಕೋನ ತ್ರಿಭುಜ. ಎ ಬಿ ಸಿ ಅನ್ನುವಂತಹದ್ದು ಲಂಬಕೋನವಿರುವಂತಹ ಒಂದು ತ್ರಿಭುಜ ಆಗಿದೆ. ಆ ರೈಟ್ ಆಂಗಲ್ ಎಲ್ಲಿದೆ ಅಂತಂದ್ರೆ ನೋಡಿ, ಪಾಯಿಂಟ್ ಬಿ ನಲ್ಲಿ ನಮಗೆ ರೈಟ್ ಆಂಗಲ್ ಸಿಗ್ತಾ ಇದೆ. ಇದರ ಸ್ಪೆಷಲ್ ಫೀಚರ್ ಏನಪ್ಪ ಅಂತಂದ್ರೆ, ಈ ರೈಟ್ ಆಂಗಲ್ ಏನಿರುತ್ತೆ, ಈ ಲಂಬಕೋನ ಇದಕ್ಕೆ ಅಭಿಮುಖವಾಗಿರುವಂತಹ ಅಂದ್ರೆ ಆಪೋಸಿಟ್ ಸೈಡ್ ಅಲ್ಲಿ ಇರುವಂತಹ ಈ ಸೈಡ್ ಇದೆಯಲ್ಲ, ಈ ಬಾಹು, ಇದನ್ನ ನಾವು ಹೈಪಾಟಿನ್ಯೂಸ್ ಅಂದ್ರೆ ವಿಕರ್ಣ ಅಂತ ಕರಿತೀವಿ. ಈ ವಿಕರ್ಣ ಅಂದ್ರೆ ಹೈಪಾಟಿನ್ಯೂಸ್ ನ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ, ಯಾವುದೇ ರೈಟ್ ಆಂಗಲ್ ಟ್ರಯಾಂಗಲ್ ತಗೊಳ್ಳಿ, ಅದರಲ್ಲಿ ಈ ಹೈಪಾಟಿನ್ಯೂಸ್ ಇಸ್ ದ ಹೈಯೆಸ್ಟ್ ಸೈಡ್ ಅಂದ್ರೆ ಅತಿ ಉದ್ದವಾದಂತಹ ಬಾಹು ಆಗಿರುತ್ತೆ. ಇದನ್ನೇ ನಾವು ರಿವರ್ಸ್ ಅಲ್ಲಿ ಹೇಳೋದಾದ್ರೆ, ಹೈಪಾಟಿನ್ಯೂಸ್ಗೆ ಆಪೋಸಿಟ್ ಸೈಡ್ ಅಲ್ಲಿರುವಂತಹದ್ದು ಆಂಗಲ್ ಏನಿದೆ ಅಂದ್ರೆ ಕೋನ, ಈ ಕೋನ 90 ಡಿಗ್ರಿ ಆಗಿರುತ್ತೆ. ಇನ್ನುಳಿದಂತೆ ಇಲ್ಲೊಂದು ಸೈಡ್ ಇದೆ ಎ ಬಿ, ಹಾಗೆ ಬಿ ಸಿ ಅನ್ನೋದು ಮತ್ತೊಂದು ಸೈಡ್ ಆಗಿದೆ. ಇಲ್ಲಿರುವಂತೆ ಈ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದಾಗ ಈ ಒಂದು ತ್ರಿಭುಜದಲ್ಲಿ ಏನೇನೆಲ್ಲ ಬರುತ್ತೆ ಅನ್ನುವಂತಹದನ್ನ ನಾವು ನೋಡೋಣ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಅಂತ ಹೇಳಿದರೆ, ದಟ್ ಮೀನ್ಸ್ ಇನ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ದಿ ಹೈಪಾಟಿನ್ಯೂಸ್ ಸೈಡ್ ಅಂತ ಹೇಳಿದರೆ, ಅಂದ್ರೆ ಇದು ಹೈಪಾಟಿನ್ಯೂಸ್ ಅಂದ್ರೆ ವಿಕರ್ಣ, ಇದರ ಮೇಲಿರುವ ವರ್ಗ ಅಂದ್ರೆ ಈ ಒಂದು ಹೈಪಾಟಿನ್ಯೂಸ್ ಮೇಲೆ ನಾನೀಗ ಒಂದು ಸ್ಕ್ವೇರ್ ಅನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಈ ಎ ಸಿ ಅನ್ನುವಂತಹ ಸೈಡ್ ಏನಿದೆ, ಇದು ಎಷ್ಟು ಉದ್ದ ಇದೆ ಅಷ್ಟೇ ಉದ್ದದ ಅಳತೆಯನ್ನ ಇಟ್ಕೊಂಡು ನಾವು ಒಂದು ಸ್ಕ್ವೇರ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದೀವಿ. ಈಗ ಈ ಎ ಸಿ ಅನ್ನುವ ಸೈಡ್ ಎಷ್ಟುದ್ದ ಇರುತ್ತೋ ಅಷ್ಟೇ ಉದ್ದ ಈ ನಾಲ್ಕು ಬಾಹುಗಳು ಇರುತ್ತೆ. ಈ ಒಂದು ಸ್ಕ್ವೇರ್ ಏನಿದೆ, ಇದು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಕ್ವಲ್ ಟು ದ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಅದರ್ ಟೂ ಸೈಡ್ಸ್ ಅಂತ ಹೇಳ್ತಾ ಇದ್ದಾರೆ. ನಾನೀಗ ಏನ್ ಮಾಡಬೇಕು, ಇಲ್ಲೊಂದು ಸೈಡ್ ಇದೆ, ಇಲ್ಲೊಂದು ಸೈಡ್ ಇದೆ, ಈ ಎರಡು ಬಾಹುಗಳ ಮೇಲೆ ಇದೇ ರೀತಿಯಲ್ಲಿ ಸ್ಕ್ವೇರ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ನೋಡಿ, ರಚನೆ ಮಾಡ್ಕೊಳ್ತಾ ಇದ್ದೀನಿ. ಎ ಬಿ ಯ ಮೇಲೆ ಒಂದು ಸ್ಕ್ವೇರ್ ಅಂದ್ರೆ ವರ್ಗವನ್ನ ರಚಿಸ್ಕೊಂಡೆ, ಹಾಗೆ ಬಿ ಸಿ ಯ ಮೇಲೂ ಕೂಡ ಒಂದು ವರ್ಗವನ್ನ ರಚಿಸ್ಕೊಂಡೆ. ಈ ಸ್ಟೇಟ್ಮೆಂಟ್ ನ ಪ್ರಕಾರ ಇಲ್ಲಿರುವಂತಹ ಈ ಸ್ಕ್ವೇರ್ದು ಏರಿಯಾ ಏನಿದೆ ಅಂದ್ರೆ ವಿಸ್ತೀರ್ಣ, ಇದರ ವಿಸ್ತೀರ್ಣ, ಇದರ ವಿಸ್ತೀರ್ಣ ಮತ್ತೆ ಇದರ ವಿಸ್ತೀರ್ಣ, ಅಂದ್ರೆ ಈ ಎರಡೂ ಚೌಕಗಳ ಏರಿಯಾ ಏನಿದೆ, ಈ ಎರಡೂ ಏರಿಯಾಗಳನ್ನ ನೀವು ಆಡ್ ಮಾಡಿದ್ರೆ ಇಲ್ಲಿರಂತಹ ಸ್ಕ್ವೇರ್ದು ಏರಿಯಾ ಏನಿದೆ ಅದಕ್ಕೆ ಈಕ್ವಲ್ ಆಗುತ್ತೆ ಅನ್ನುವಂತಹದನ್ನ ಹೇಳ್ತಾ ಇದೆ. ಇದನ್ನ ನಾವು ಈ ರೀತಿಯಾಗಿ ಬರ್ಕೊಳ್ಬಹುದು. ಅಬ್ಸರ್ವ್ ಮಾಡಿ, ಎ ಸಿ ಸ್ಕ್ವೇರ್ ಏನಿದೆ ಅದನ್ನ ಎ ಸಿ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೇನೆ, ಹಾಗೆ ಎ ಬಿ ದು ಸ್ಕ್ವೇರ್ ಏನಿದೆ ಅದನ್ನ ಎ ಬಿ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೇನೆ, ಹಾಗೆ ಬಿ ಸಿ ದು ಸ್ಕ್ವೇರ್ ಅಂದ್ರೆ ವರ್ಗ ಅಥವಾ ಚೌಕ ಏನಿದೆ ಅದನ್ನ ಬಿ ಸಿ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೇನೆ. ಇವೆರಡನ್ನ ಆಡ್ ಮಾಡಿದ್ರೆ ಅಂದ್ರೆ ಕೂಡಿದ್ರೆ, ನೋಡಿ, ಎ ಬಿ ಸ್ಕ್ವೇರ್ ಮತ್ತೆ ಬಿ ಸಿ ಸ್ಕ್ವೇರ್ ಇವೆರಡನ್ನ ಕೂಡಿದ್ರೆ ಇವೆರಡರ ಏರಿಯಾ ವಿಸ್ತೀರ್ಣ ಎ ಸಿ ಸ್ಕ್ವೇರ್ಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾ ಇದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಟ್ರಿಪ್ಲೆಟ್ಸ್ ಗಳನ್ನ ನೋಡೋಣ. ಅಂದ್ರೆ ಎ ಸಿಯ ಉದ್ದ ಎಷ್ಟಿದ್ದಾಗ
ಎ ಬಿ ಮತ್ತೆ ಬಿ ಸಿಯ ಉದ್ದ ಎಷ್ಟೆಷ್ಟಿರುತ್ತೆ ಅನ್ನುವಂತಹದನ್ನ ನೋಡ್ತಾ ಹೋಗೋಣ. ಒಂದು ಟ್ರಯಾಂಗಲ್ ತಗೊಂಡಿದ್ದೀನಿ, ತ್ರಿಭುಜವನ್ನ, ಎ ಬಿ ಸಿ ತ್ರಿಭುಜ. ಅಬ್ಸರ್ವ್ ಮಾಡಿ, ಇಲ್ಲಿರಂತಹ ಸೈಡ್ಸ್ ಗಳಿಗೆ ಅದರ ಲೆಂತ್ ಎಷ್ಟೆಷ್ಟಿದೆ ಅನ್ನುವಂತಹದನ್ನ ಬರ್ಕೊಂಡಿದ್ದೀನಿ. ಹೈಪಾಟಿನ್ಯೂಸ್ ದು ಉದ್ದ 5 ಯೂನಿಟ್ಸ್, ಅದು ಸೆಂಟಿಮೀಟರ್ ಆಗ್ಬೋದು, ಮೀಟರ್ ಆಗ್ಬೋದು, ಮಿಲಿಮೀಟರ್ ಆಗ್ಬೋದು. ಹಾಗೆ ಎ ಬಿಯ ಉದ್ದ 4 ಸೆಂಟಿಮೀಟರ್, ಬಿ ಸಿ ದು ಉದ್ದ 3 ಸೆಂಟಿಮೀಟರ್. ಈ ರೀತಿ ಇದ್ದಾಗ ಇದು ರೈಟ್ ಆಂಗಲ್ ಟು ಟ್ರಯಾಂಗಲ್ ಆಗೋದಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹದನ್ನ ಚೆಕ್ ಮಾಡೋದೇ ಪೈಥಾಗೋರಿಯನ್ ಟ್ರಿಪ್ಲೆಟ್, ಪೈಥಾಗರಸ್ನ ತ್ರಿವಳಿಗಳು. ಇಲ್ಲಿರುವಂತಹದನ್ನ ಈಗ ನಾವು ಚೆಕ್ ಮಾಡೋಣ. ನಮಗೆ ಗೊತ್ತಿರೋ ಪ್ರಕಾರ, ಪೈಥಾಗರಸ್ನ ಥಿಯರಂ ಪ್ರಕಾರ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಈಗ ಇಲ್ಲಿಗೆ ಎ ಸಿ, ಎ ಬಿ ಮತ್ತೆ ಬಿ ಸಿ ವ್ಯಾಲ್ಯೂಗಳನ್ನ ಹಾಕ್ತಾ ಹೋಗೋಣ. ಎ ಸಿ ಎಷ್ಟಿದೆ? 5 ಇದೆ, 5 ಸ್ಕ್ವೇರ್ ಆಯ್ತು. ಹಾಗೆ ಎ ಬಿ ಎಷ್ಟಿದೆ? 4 ಇದೆ, 4 ಸ್ಕ್ವೇರ್ ಆಯ್ತು. ಬಿ ಸಿ ಎಷ್ಟಿದೆ? 3 ಇದೆ, 3 ಸ್ಕ್ವೇರ್ ಆಯ್ತು. ಇದನ್ನ ಸಿಂಪ್ಲಿಫೈ ಮಾಡೋಣ. 5 ಸ್ಕ್ವೇರ್ ಅಂದ್ರೆ 25, ಹಾಗೆ 4 ಸ್ಕ್ವೇರ್ ಅಂದ್ರೆ 16, 3 ಸ್ಕ್ವೇರ್ ಅಂದ್ರೆ 9. ಬಲಭಾಗದಲ್ಲಿರೋದನ್ನ ಆಡ್ ಮಾಡೋಣ, 16 + 9 = 25. ಅಲ್ಲಿಗೆ ಹೈಪಾಟಿನ್ಯೂಸ್ ಸ್ಕ್ವೇರ್ ಏನಿದೆ ಅದು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಯಿತು ಅನ್ನುವಂತಹದನ್ನ ನಾವಿಲ್ಲಿ ಕಾಣಬಹುದು. ಹಾಗಾಗಿ 3, 4, 5 ಈ 3 ನಂಬರ್ಗಳನ್ನ ನಾವು ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂದ್ರೆ ಪೈಥಾಗರಸ್ನ ತ್ರಿವಳಿಗಳು ಅಂತ ಕರಿಬಹುದು. ಈ ರೀತಿ ಸಮ ಆಗಲಿಲ್ಲ ಅಂದ್ರೆ ಅವು ಟ್ರಿಪ್ಲೆಟ್ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಇದೇ ರೀತಿಯಲ್ಲಿ ಒಂದಷ್ಟು ಟ್ರಿಪ್ಲೆಟ್ಗಳನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿರಂತಹ ಸಂಖ್ಯೆಗಳೆಲ್ಲ ಪೈಥಾಗೋರಿಯನ್ ಟ್ರಿಪ್ಲೆಟ್ ಆಗಿವೆ. ಯಾವುದಾದ್ರೂ 3 ಸಂಖ್ಯೆಗಳನ್ನು ತಗೊಂಡು ಈ ರೀತಿ ಪರೀಕ್ಷೆ ಮಾಡಿದ ತಕ್ಷಣ ಅದು ಟ್ರಿಪ್ಲೆಟ್ ಆಗೋದಿಲ್ಲ. ಟ್ರಿಪ್ಲೆಟ್ ಆಗಬೇಕಾದ್ರೆ ಈ ಕಂಡೀಷನ್ ಅನ್ನು ಅದು ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. ಇಲ್ಲಿರಂತಹ ಎಲ್ಲಾ ನಂಬರ್ಗಳು ಕೂಡ ಪೈಥಾಗೋರಿಯನ್ ಟ್ರಿಪ್ಲೆಟ್ ಆಗಿವೆ. ಇದನ್ನ ಬೇಕಿದ್ರೆ ನಾವು ಪರೀಕ್ಷೆ ಮಾಡ್ಕೋಬಹುದು. ಹೇಗೆ ಪರೀಕ್ಷೆ ಮಾಡೋದು ಬನ್ನಿ ನೋಡೋಣ. ಮೊದಲನೇ ಟ್ರಿಪ್ಲೆಟ್ ಅನ್ನು ತಗೊಳ್ತಾ ಇದ್ದೀನಿ, 5, 12, 13. ಇದು ಪೈಥಾಗೋರಿಯನ್ ಟ್ರಿಪ್ಲೆಟ್ ಆಗಿದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ? ಇಲ್ಲಿರಂತಹ ಪೈಥಾಗರಸ್ ಥಿಯರಮ್ ಸ್ಟೇಟ್ಮೆಂಟ್ ಮ್ಯಾಥಮೆಟಿಕಲ್ ಫಾರ್ಮುಲಾವನ್ನು ನಾವು ಬರ್ಕೊಳ್ಳೋಣ. ಆ ಬರ್ಕೊಂಡು ಅದಕ್ಕೆ ವ್ಯಾಲ್ಯೂಸ್ನ ಹಾಕೋಣ. ನೋಡಿ, ಇಲ್ಲಿರಂತಹ 3 ನಂಬರ್ಗಳಲ್ಲಿ ಅತಿ ದೊಡ್ಡ ನಂಬರ್ 13 ಆಗಿದೆ. ಸೊ 13 ಸ್ಕ್ವೇರ್, ಇದು ಹೈಪಾಟಿನ್ಯೂಸ್ ಆಗುತ್ತೆ. ಇಸ್ ಈಕ್ವಲ್ ಟು ಇನ್ನುಳಿದಂತಹ 2 ನಂಬರ್ಗಳನ್ನು ಸ್ಕ್ವೇರ್ ಮಾಡೋಣ, 12 ಸ್ಕ್ವೇರ್ + 5 ಸ್ಕ್ವೇರ್. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. 13 ಸ್ಕ್ವೇರ್ ಅಂದ್ರೆ 169, 12 ಸ್ಕ್ವೇರ್ ಅಂದ್ರೆ 144, 5 ಸ್ಕ್ವೇರ್ ಅಂದ್ರೆ 25. ಇದಿಷ್ಟನ್ನು ಆಡ್ ಮಾಡಿದ್ರೆ ನಮಗೆ 169 ಸಿಗುತ್ತೆ. ಎಲ್ ಎಚ್ ಎಸ್ ಮತ್ತೆ ಆರ್ ಎಚ್ ಎಸ್ ಈಕ್ವಲ್ ಇದೆ, ಅಲ್ಲಿಗೆ ಈ 3 ನಂಬರ್ಗಳು ಪೈಥಾಗೋರಿಯನ್ ತ್ರಿವಳಿಗಳಾಗುತ್ತೆ. ಇಲ್ಲಿರುವಂತಹ ಇನ್ನೊಂದು ಎಕ್ಸಾಂಪಲ್ ಅನ್ನ ನಾನೀಗ ತೆಗೆದುಕೊಳ್ತಾ ಇದ್ದೀನಿ, 9, 40, 41. ಇದನ್ನು ಕೂಡ ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಲ್ವಾ ಅಂತ ಚೆಕ್ ಮಾಡೋಣ. ಇದೇ ರೀತಿಯಲ್ಲಿ ಬರ್ಕೊಳ್ಳೋಣ. ಅತಿ ದೊಡ್ಡ ನಂಬರ್ 41 ಆಗಿದೆ, ಹಾಗಾಗಿ 41 ಎಡಭಾಗದಲ್ಲಿ ಬರ್ಕೊಂಡಿದ್ದೇನೆ. ಇನ್ನುಳಿದಂತಹ 2 ಸಂಖ್ಯೆಗಳನ್ನ ಬಲಭಾಗದಲ್ಲಿ ಬರ್ಕೊಂಡಿದ್ದೇನೆ. 41 ಸ್ಕ್ವೇರ್ ಅಂತಂದ್ರೆ 1681, ಹಾಗೆ 40 ಸ್ಕ್ವೇರ್ ಅಂತಂದ್ರೆ 1600, 9 ಸ್ಕ್ವೇರ್ ಅಂದ್ರೆ 81. ಇಲ್ಲಿ ಆಡ್ ಮಾಡಿದ್ರೆ 1681 ಸಿಕ್ತು. ಇಲ್ಲೂ ಕೂಡ ಅಬ್ಸರ್ವ್ ಮಾಡಿ, ಎಲ್ ಎಚ್ ಎಸ್ ಎಡಭಾಗದಲ್ಲಿರೋದು, ಆರ್ ಎಚ್ ಎಸ್ ಬಲಭಾಗದಲ್ಲಿರೋದು ಈಕ್ವಲ್ ಆಗಿದೆ. ಅಲ್ಲಿಗೆ 9, 40, 41 ಅನ್ನೋದು ಕೂಡ ಪೈಥಾಗೋರಿಯನ್ ಟ್ರಿಪ್ಲೆಟ್. ಈಗ ಇಲ್ಲಿದಂತಹ ಮತ್ತೊಂದು ಉದಾಹರಣೆಯನ್ನು ತಗೊಳ್ಳೋಣ, 13, 84, 85. ಇದನ್ನು ಕೂಡ ಪರೀಕ್ಷೆ ಮಾಡೋಣ. ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ 85 ಆಗಿದೆ, ಹಾಗಾಗಿ ಎಲ್ ಎಚ್ ಎಸ್ ನಲ್ಲಿ 85 ಹಾಕೊಳ್ತಾ ಇದ್ದೀನಿ. ಇನ್ನ ಬಲಭಾಗದಲ್ಲಿ 84 ಸ್ಕ್ವೇರ್, ಹಾಗೆ 13 ಸ್ಕ್ವೇರ್. 85 ಸ್ಕ್ವೇರ್ ಅಂದ್ರೆ 7225, ಹಾಗೆ 84 ಸ್ಕ್ವೇರ್ ಅಂದ್ರೆ 7056, 13 ಸ್ಕ್ವೇರ್ ಅಂದ್ರೆ 169. ಇವೆರಡನ್ನ ಆಡ್ ಮಾಡಿದ್ರೆ ನನಗೆ 7225 ಸಿಗುತ್ತೆ. ಇಲ್ಲೂ ಕೂಡ ಎಲ್ ಎಚ್ ಎಸ್ ಮತ್ತೆ ಆರ್ ಎಚ್ ಎಸ್ ಈಕ್ವಲ್ ಆಯ್ತು. ಇದೇ ರೀತಿಯಲ್ಲಿ ಉಳಿದಂತಹ ಟ್ರಿಪ್ಲೆಟ್ ಗಳನ್ನು ಕೂಡ ನೀವು ಪರೀಕ್ಷೆ ಮಾಡಬಹುದು. ಕೊಟ್ಟಿರುವಂತಹ 3 ನಂಬರ್ಗಳಲ್ಲಿ ಅತಿ ದೊಡ್ಡ ನಂಬರ್ ಅನ್ನ ಎಡಭಾಗದಲ್ಲಿ ಬರ್ಕೊಂಡು ನಂತರ ಉಳಿದೆರಡು ನಂಬರ್ಗಳನ್ನ ಬಲಭಾಗದಲ್ಲಿ ಸ್ಕ್ವೇರ್ ಮಾಡಿಕೊಂಡು ಆಡ್ ಮಾಡಿಬಿಟ್ರೆ ಅವೆರಡು ಈಕ್ವಲ್ ಆದ್ರೆ ನಮಗೆ ಆ 3
ನಂಬರ್ ಗಳು ಟ್ರಿಪ್ಲೆಟ್ಸ್ ಅಂತ ಗೊತ್ತಾಗುತ್ತೆ. ಈಕ್ವಲ್ ಆಗಲಿಲ್ಲ ಅಂದರೆ ಅವು ಟ್ರಿಪ್ಲೆಟ್ಸ್ ಆಗುವುದಿಲ್ಲ. ಇಲ್ಲಿ ಕೊಟ್ಟಿರುವಂತಹ ಈ ಐದು ಟ್ರಿಪ್ಲೆಟ್ಗಳು ಮಾತ್ರ ಪೈಥಾಗೋರಿಯನ್ ಟ್ರಿಪ್ಲೆಟ್ಗಳ ಅನ್ನುವಂತಹ ಅನುಮಾನ ನಮಗೆ ಬರುತ್ತೆ. ಖಂಡಿತ ಇಲ್ಲ. ಇದೇ ರೀತಿಯ ಬೇಕಾದಷ್ಟು ಟ್ರಿಪ್ಲೆಟ್ಗಳನ್ನು ನೀವು ಬರ್ಕೊಳ್ಬಹುದು. ಅದನ್ನು ಬರೆಯೋದು ಹೇಗೆ, ಅದಕ್ಕೆ ಒಂದು ಮೆಥಡ್ ಇದೆ. ಆ ಮೆಥಡನ್ನು ನಾನು ನಿಮಗೆ ಈಗ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ತಗೊಂಡಿದ್ದೀನಿ. ಇಲ್ಲಿರುವಂತಹ ಸೈಡ್ಸ್ಗಳಿಗೆ ಒಂದು ಜನರಲ್ ಫಾರ್ಮ್ ಅನ್ನು ಬರ್ಕೊಂಡ್ಬಿಟ್ರೆ ಆಗ ನಾವು ಟ್ರಿಪ್ಲೆಟ್ಸ್ಗಳನ್ನು ಬರೆಯೋದಕ್ಕೆ ಸಹಾಯ ಆಗುತ್ತೆ. ಎ ಸಿ ಅಂದರೆ ಏನು, ಎ ಬಿ ಅಂದರೆ ಏನು, ಬಿ ಸಿ ಅಂದರೆ ಏನು ಅನ್ನುವಂತಹ ಸಾಮಾನ್ಯ ರೂಪ ಬರ್ಕೊಂಡು ಬಿಡೋಣ. ಗಮನಿಸಿ, ಇಲ್ಲಿ ಹೈಪೋಟಿನ್ಯೂಸ್ ಇದೆಯಲ್ಲ, ಇದನ್ನು ನಾನು ಈ ರೀತಿಯಾಗಿ ಬರ್ಕೊಳ್ತಾ ಇದ್ದೀನಿ. ಟೂ ಎನ್ ಸ್ಕ್ವೇರ್ ಪ್ಲಸ್ ಟೂ ಎನ್ ಪ್ಲಸ್ ಒಂದು, ಹೈಪೋಟಿನ್ಯೂಸ್ನ ಬೆಲೆ ಗೊತ್ತಾಯಿತು. ಹಾಗೆ ಇನ್ನೊಂದು ಸೈಡ್ ಯಾವುದಾದ್ರೂ ತಗೊಬೋದು. ಇಲ್ಲಿ ನಾನು ಇದನ್ನು ಸೈಡ್ ಒನ್ ಅಂತ ತಗೊಳ್ತಾ ಇದ್ದೀನಿ. ಯಾವುದಾದ್ರೂ ತಗೊಂಡು ನೀವು ಬರ್ಕೊಳ್ಬಹುದು, ಇದನ್ನಾದ್ರೂ ತಗೊಳ್ಳಿ ಅಥವಾ ಇದನ್ನಾದ್ರೂ ತಗೊಳ್ಳಿ. ಈ ಸೈಡ್ನ ಉದ್ದ ಟೂ ಎನ್ ಸ್ಕ್ವೇರ್ ಪ್ಲಸ್ ಟೂ ಎನ್ ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ. ಹಾಗೆ ಇನ್ನೊಂದು ಸೈಡ್ ಟೂ ಇದೆ, ಆ ಸೈಡ್ ಟೂ ಅನ್ನು ಟೂ ಎನ್ ಪ್ಲಸ್ ಒನ್ ಅಂತ ನಾನು ಬರ್ಕೊಂಡಿದ್ದೀನಿ. ಈ ಜನರಲ್ ಫಾರ್ಮ್ ಅನ್ನು ಇಟ್ಕೊಂಡ್ರೆ ನೀವು ನಿಮಗೆ ಇಷ್ಟ ಬಂದಷ್ಟು ಪೈಥಾಗೋರಿಯನ್ ತ್ರಿವಳಿಗಳನ್ನು ಬರೆಯಬಹುದಾಗಿದೆ. ಬನ್ನಿ, ಇದನ್ನು ಉಪಯೋಗಿಸ್ಕೊಂಡು ಕೆಲವು ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ಗಳನ್ನು ಈಗ ಬರೆಯೋಣ. ಮೊದಲಿಗೆ ಈ ಮೂರು ಫಾರ್ಮ್ಗಳನ್ನು ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಮಾಡಬೇಕಾಗಿರೋದಿಷ್ಟೇ, ಎನ್ಗೆ ಬೆಲೆಯನ್ನು ಕೊಡ್ತಾ ಹೋಗಬೇಕು. ಹಾಗೆ ಬೆಲೆಯನ್ನು ಕೊಡ್ತಾ ಹೋದಾಗ ನಮಗೆ ಸಿಗುವಂತಹ ಉತ್ತರಗಳೇ ಪೈಥಾಗೋರಿಯನ್ ಟ್ರಿಪ್ಲೆಟ್ಗಳು ಆಗಿರುತ್ತೆ. ಇಲ್ಲಿ ಎನ್ಗೆ ನಾವು ಕೊಡುವಂತಹ ಬೆಲೆಗಳೆಲ್ಲ ನ್ಯಾಚುರಲ್ ನಂಬರ್ಸ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಆಗಿರಬೇಕು. ಸೊನ್ನೆಗಿಂತ ದೊಡ್ಡದಾದಂತಹ ನಂಬರ್ಗಳು ಆಗಿರಬೇಕು. ಬನ್ನಿ, ಮೊದಲಿಗೆ ಎನ್ಗೆ ಒಂದನ್ನು ಕೊಡ್ತಾ ಇದ್ದೀನಿ. ಹಾಗೆ ಕೊಟ್ಟಾಗ ಇದರ ಬೆಲೆ ಏನಾಗುತ್ತೆ ಅನ್ನುವಂತಹದನ್ನು ಗಮನಿಸೋಣ. ಎನ್ ಜಾಗದಲ್ಲಿ ಒಂದನ್ನು ಹಾಕಿದ್ದೀನಿ, ಗಮನಿಸಿ. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಸ್ಕ್ವೇರ್ ಅಂದರೆ ಒಂದು, ಒಂದೆರಡಲಿ ಎರಡು, ಹಾಗೆ ಎರಡೊಂದ್ಲಿ ಎರಡು, ಇಲ್ಲಿ ಎರಡು ಬಂತು, ಇಲ್ಲೂ ಎರಡು ಬಂತು, ಎರಡು ಪ್ಲಸ್ ಎರಡು ನಾಲ್ಕು, ನಾಲ್ಕು ಪ್ಲಸ್ ಒಂದು ಐದು ಸಿಕ್ತು. ಅದೇ ರೀತಿಯಲ್ಲಿ ನೆಕ್ಸ್ಟ್ಗೂ ಕೂಡ ಬೆಲೆಯನ್ನು ಹಾಕೋಣ. ಎರಡು ಇಂಟು ಎನ್ ಸ್ಕ್ವೇರ್ ಇದೆ, ಎನ್ ಜಾಗದಲ್ಲಿ ಒಂದನ್ನು ಹಾಕಿದ್ದೇನೆ, ಹಾಗೆ ಎರಡು ಎನ್ ಇದೆ, ಎನ್ ಜಾಗದಲ್ಲಿ ಒಂದನ್ನು ಹಾಕಿದ್ದೇನೆ. ಒಂದು ಸ್ಕ್ವೇರ್ ಅಂದರೆ ಒಂದು, ಎರಡೊಂದ್ಲಿ ಎರಡಾಗುತ್ತೆ ಪ್ಲಸ್ ಎರಡೊಂದ್ಲಿ ಎರಡಾಗುತ್ತೆ, ಎರಡು ಪ್ಲಸ್ ಎರಡು ನಾಲ್ಕಾಯಿತು. ಹಾಗೆ ಇಲ್ಲೂ ಕೂಡ ಬೆಲೆಯನ್ನು ಹಾಕ್ತಾ ಇದ್ದೀನಿ, ಗಮನಿಸಿ. ಎನ್ ಜಾಗದಲ್ಲಿ ಒಂದನ್ನು ಹಾಕಿದ್ದೀನಿ, ಎರಡೊಂದ್ಲಿ ಎರಡು ಪ್ಲಸ್ ಒಂದು ಎರಡು ಒಂದು ಮೂರಾಯಿತು. ಇಲ್ಲಿ ಗಮನಿಸಿ, ನಮಗೆ ಸಿಕ್ಕದಂತಹ ಈ ಔಟ್ಪುಟ್ ಏನಿದೆ, ಐದು ನಾಲ್ಕು ಮತ್ತೆ ಮೂರು, ಈ ಮೂರೂ ನಂಬರ್ಗಳು ಪೈಥಾಗೋರಿಯನ್ ಟ್ರಿಪ್ಲೆಟ್ ಆಗಿರುತ್ತವೆ. ಈ ರೀತಿಯಾಗಿ ನಾವು ಪೈಥಾಗೋರಿಯನ್ ಟ್ರಿಪ್ಲೆಟ್ಗಳನ್ನು ಈ ಜನರಲ್ ಫಾರ್ಮ್ಗಳನ್ನು ಬಳಸ್ಕೊಂಡು ಕಂಡುಹಿಡಿಯಬಹುದಾಗಿದೆ. ಬನ್ನಿ, ಎನ್ಗೆ ಎರಡನ್ನು ಕೊಟ್ಟು ನೋಡೋಣ. ಹಾಗೆ ಕೊಟ್ಟಾಗ ಏನಾಗುತ್ತೆ ನೋಡಿ, ಎನ್ ಜಾಗದಲ್ಲಿ ಎರಡನ್ನು ಹಾಕಿದ್ದೇನೆ, ಎರಡು ಸ್ಕ್ವೇರ್ ಅಂದರೆ ನಾಲ್ಕು, ನಾಲ್ಕೆರಡಲಿ ಎಂಟಾಯಿತು. ಹಾಗೆ ಎರಡೆರಡಲಿ ನಾಲ್ಕು ಪ್ಲಸ್ ಒಂದು, ಎಂಟು ಪ್ಲಸ್ ನಾಲ್ಕು ಪ್ಲಸ್ ಒಂದು ಹದಿಮೂರಾಯಿತು. ಹಾಗೆ ಇಲ್ಲಿ ನೋಡೋಣ, ಟೂ ಸ್ಕ್ವೇರ್ ಅಂದರೆ ಫೋರ್, ಫೋರ್ ಟೂ ಝಾ ಏಯ್ಟ್ ಆಯಿತು. ಹಾಗೆ ಟೂ ಟೂ ಝಾ ಫೋರ್, ಏಯ್ಟ್ ಪ್ಲಸ್ ಫೋರ್ ಟ್ವೆಲ್ವ್ ಆಯಿತು. ಹಾಗೆ ಟೂ ಟೂ ಝಾ ಫೋರ್, ಫೋರ್ ಪ್ಲಸ್ ಒನ್ ಫೈವ್ ಆಯಿತು. ಸೊ ನಮಗೆ ಸಿಕ್ಕಿದ್ದು ತರ್ಟೀನ್, ಟ್ವೆಲ್ವ್ ಮತ್ತು ಫೈವ್. ಇಲ್ಲೂ ಕೂಡ ಗಮನಿಸಿ, ತರ್ಟೀನ್ ಅಂದರೆ 169 ಆಗುತ್ತೆ, ಟ್ವೆಲ್ವ್ ಅಂದರೆ 144 ಆಗುತ್ತೆ, ಫೈವ್ ಅಂದರೆ 25 ಆಗುತ್ತೆ. ಸೊ 144 ಪ್ಲಸ್ 25 ಅನ್ನು ಆ್ಯಡ್ ಮಾಡಿದ್ರೆ 169 ನಮಗೆ ಸಿಕ್ಕುತ್ತೆ. ಅಲ್ಲಿಗೆ 13, 12, 5 ಅನ್ನೋದು ಕೂಡ ಪೈಥಾಗೋರಿಯನ್ ಟ್ರಿಪ್ಲೆಟ್ ಆಯಿತು. ಈಗ ಎನ್ಗೆ ಮೂರು ಬೆಲೆಯನ್ನು ಕೊಡ್ತಾ ಇದ್ದೀನಿ. ಹಾಗೆ ಕೊಟ್ಟಾಗ ಅಬ್ಸರ್ವ್ ಮಾಡಿ, 3 ಸ್ಕ್ವೇರ್ ಅಂದರೆ 9, 9 ಟೂ ಝಾ 18, ಹಾಗೆ 3 ಟೂ ಝಾ 6 ಪ್ಲಸ್ 1, 18 ಪ್ಲಸ್ 6 ಪ್ಲಸ್ 1 ಆ್ಯಡ್ ಮಾಡಿದ್ರೆ ನಮಗೆ 25 ಸಿಗುತ್ತೆ. ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಿ, 3 ಸ್ಕ್ವೇರ್ ಅಂದರೆ 9, 9 ಟೂ ಝಾ 18 ಪ್ಲಸ್ 2 3 ಝಾ 6, 18 ಪ್ಲಸ್ 6 24 ಆಯಿತು. ಹಾಗೆ ಎರಡು ಮೂರಲಿ 6 ಪ್ಲಸ್ 1 7 ಆಗುತ್ತೆ. ಅಲ್ಲಿಗೆ ನಮಗೆ ಸಿಕ್ಕಿದ್ದು 25, 24 ಮತ್ತು 7. 25 ಸ್ಕ್ವೇರ್ ಅಂತಂದರೆ
625 ಹಾಗೆ 24 ಸ್ಕ್ವೇರ್ ಅಂದರೆ 576 ಹಾಗೆ 7 ಸ್ಕ್ವೇರ್ ಅಂದರೆ 49 576 ಮತ್ತೆ 49 ಆ್ಯಡ್ ಮಾಡಿದ್ರೆ 25 ಸ್ಕ್ವೇರ್ ವ್ಯಾಲ್ಯೂ ಏನು 625 ಆಗುತ್ತೆ. ಈ ರೀತಿಯಾಗಿ ನಾವು ಎಷ್ಟು ಪೈಥಾಗೊರಿಯನ್ ಟ್ರಿಪ್ಲೆಟ್ಗಳು ಬೇಕೋ ಹಾಗೆ ಕಂಡುಹಿಡ್ಕೋಬಹುದು. ಎನ್ಗೆ ಬೆಲೆಯನ್ನು ಕೊಡ್ತಾ ಹೋದಷ್ಟು ನಮಗೆ ಪೈಥಾಗೊರಿಯನ್ ಟ್ರಿಪ್ಲೆಟ್ಗಳು ಸಿಕ್ಕುತ್ತವೆ. ಇದೇ ರೀತಿಯ ಮತ್ತೊಂದು ಬಗೆಯಲ್ಲಿ ಪೈಥಾಗೊರಿಯನ್ ಟ್ರಿಪ್ಲೆಟ್ಗಳನ್ನು ಬರೀಬಹುದು. ಆ ಇನ್ನೊಂದು ವಿಧಾನವನ್ನು ನಾನೀಗ ಹೇಳ್ಕೊಡ್ತಾ ಇದ್ದೇನೆ. ಸೇಮ್ ಇಲ್ಲಿರುವಂತಹ ಎ ಬಿ ಸಿ ತ್ರಿಭುಜಕ್ಕೆ ನಾನು ಇಲ್ಲಿರುವಂತಹ ಹೈಪೋಟಿನ್ಯೂಸ್, ಸೈಡ್ ಒನ್ ಮತ್ತು ಸೈಡ್ ಟೂಗಳಿಗೆ ಬೇರೆ ರೀತಿಯಲ್ಲಿ ಜನರಲ್ ಫಾರ್ಮ್ ಅನ್ನು ಬರ್ಕೊಳ್ತಾ ಇದ್ದೀನಿ. ಹೈಪೋಟಿನ್ಯೂಸ್ ಅನ್ನು ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಅಂತ ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಹಾಗೆ ಸೈಡ್ ಒನ್ ಅನ್ನು ಎಂ ಸ್ಕ್ವೇರ್ ಮೈನಸ್ ಎನ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಹಾಗೆ ಸೈಡ್ ಟೂ ಅನ್ನು 2mn ಅಂತ ಕನ್ಸಿಡರ್ ಮಾಡಿದ್ದೀನಿ. ಈಗ ಇಲ್ಲಿ ಟೇಬಲ್ನಲ್ಲಿ ಈ ಜನರಲ್ ಫಾರ್ಮ್ಗಳಿಗೆ ವ್ಯಾಲ್ಯೂಸ್ಗಳನ್ನು ಹಾಕ್ತಾ ಹೋಗೋಣ. ಎಂಗೊಂದು ವ್ಯಾಲ್ಯೂ, ಎನ್ಗೊಂದು ವ್ಯಾಲ್ಯೂ ಹಾಕ್ತಾ ಹೋಗೋಣ. ಬಟ್ ಒಂದು ಕಂಡೀಷನ್ ಅನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದೇನೆಂದರೆ ನೀವು ಕೊಡುವಂತಹ ವ್ಯಾಲ್ಯೂಗಳಲ್ಲಿ ಎಂನ ವ್ಯಾಲ್ಯೂ ಎನ್ ವ್ಯಾಲ್ಯೂಗಿಂತ ದೊಡ್ಡದಾಗಿರಬೇಕು. ದಟ್ ಮೀನ್ಸ್ ಎಂ ಶುಡ್ ಬಿ ಗ್ರೇಟರ್ ದ್ಯಾನ್ ಎನ್ ಆಗಿರಬೇಕು. ಈಗ ಕೊಡ್ತಾ ಹೋಗೋಣ. ಮೊದಲು ಈ ಮೂರು ಜನರಲ್ ಫಾರ್ಮ್ಗಳನ್ನು ಬರ್ಕೊಂಡಿದ್ದೀನಿ. ಎಂಗೆ 4 ಕೊಟ್ಟಿದ್ದೀನಿ, ಎನ್ಗೆ 2 ಕೊಟ್ಟಿದ್ದೀನಿ. ಅಬ್ಸರ್ವ್ ಮಾಡಿ, ಎಂ ಅನ್ನೋ ವ್ಯಾಲ್ಯೂ ಎನ್ಗಿಂತ ದೊಡ್ಡದಾಗಿದೆ. ಈ ವ್ಯಾಲ್ಯೂಸ್ಗಳನ್ನು ನಾವಿಲ್ಲಿ ಹಾಕ್ತಾ ಹೋಗೋಣ. ಜೊತೆಗೆ ಎಂ ಮತ್ತು ಎನ್ಗಳಿಗೆ ನಾವು ಪಾಸಿಟಿವ್ ಇಂಟೀಜರ್ಸ್ಗಳನ್ನು ಕೊಡಬೇಕು. ಆ ರೀತಿ ಕೊಟ್ಟಾಗ ನೋಡಿ ಏನಾಗುತ್ತೆ. ಎಂ ವ್ಯಾಲ್ಯೂ 4 ಇದೆ, 4 ಸ್ಕ್ವೇರ್ ಆಯಿತು. ಎನ್ ವ್ಯಾಲ್ಯೂ 2 ಇದೆ, 2 ಸ್ಕ್ವೇರ್ ಆಯಿತು. 4 ಸ್ಕ್ವೇರ್ ಅಂದರೆ 16, 2 ಸ್ಕ್ವೇರ್ ಅಂದರೆ 4. 16 ಪ್ಲಸ್ 4 20 ಆಯಿತು. ಹಾಗೆ ಇಲ್ಲಿ 16 ಮೈನಸ್ 4 ಆಯಿತು 12. ಇನ್ನಿಲ್ಲಿ 2 4 8, 8 2 16 ಆಯಿತು. ಇಲ್ಲಿರುವಂತಹ ಈ ಮೂರು ಸಂಖ್ಯೆಗಳು ಪೈಥಾಗೊರಿಯನ್ ಟ್ರಿಪ್ಲೆಟ್ ಆಗುತ್ತೆ. ಹೇಗಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಅತಿ ದೊಡ್ಡ ನಂಬರ್ 20 ಇದೆ. 20 ಸ್ಕ್ವೇರ್ ಅಂತಂದ್ರೆ 400 ಆಗುತ್ತೆ. 12 ಇದೆ, 12 ಸ್ಕ್ವೇರ್ ಅಂತಂದ್ರೆ 144. ಹಾಗೆ 16 ಇದೆ, 16 ಸ್ಕ್ವೇರ್ ಅಂತಂದ್ರೆ 256. ಈ 144 ಮತ್ತೆ 256 ಅನ್ನ ಆಡ್ ಮಾಡಿದ್ರೆ ನಮಗೆ 400 ಸಿಗುತ್ತೆ. ಅಲ್ಲಿಗೆ ಇವು ಮೂರು ಪೈಥಾಗೊರಿಯನ್ ಟ್ರಿಪ್ಲೆಟ್ ಆಯಿತು. ಇನ್ನೊಂದು ಎಕ್ಸಾಂಪಲ್ ಅನ್ನು ತಗೊಳ್ತಾ ಇದ್ದೀನಿ. ಎಂ ವ್ಯಾಲ್ಯೂ 6 ಮತ್ತೆ ಎನ್ ವ್ಯಾಲ್ಯೂ 1 ಆಗಿದೆ. ಹಾಗೆ ಅಬ್ಸರ್ವ್ ಮಾಡಿ, 6 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಆಯಿತು. 6 ಸ್ಕ್ವೇರ್ ಅಂದರೆ 36 ಪ್ಲಸ್ 1 ಸ್ಕ್ವೇರ್ ಅಂದರೆ 1, 36 1 37. ಹಾಗೆ 6 ಸ್ಕ್ವೇರ್ ಅಂದರೆ 36, 1 ಸ್ಕ್ವೇರ್ ಅಂದರೆ 1, 36 1 ಕಳೆದರೆ 35. ಹಾಗೆ 2 12, 12 ಇನ್ನೊಂದು ನಂಬರ್ 12 ಆಯಿತು. ಅಲ್ಲಿಗೆ 37, 35 ಮತ್ತು 12 ಪೈಥಾಗೊರಿಯನ್ ಟ್ರಿಪ್ಲೆಟ್ಸ್ ಆದವು. 37 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 1369 ಸಿಗುತ್ತೆ. ಹಾಗೆ 35 ಸ್ಕ್ವೇರ್ ಏನಾಗುತ್ತೆ? 1225 ಅಂದರೆ 1225 ಆಗುತ್ತೆ. ಹಾಗೆ 12 ಸ್ಕ್ವೇರ್ 144, 144 ಆಗುತ್ತೆ. 1225 ಪ್ಲಸ್ 144 ಆ್ಯಡ್ ಮಾಡಿದ್ರೆ 37 ಸ್ಕ್ವೇರ್ ಏನಿದೆ, 1369 ಆ ಸಂಖ್ಯೆ ಸಿಗುತ್ತೆ. ಹಾಗಾಗಿ ಈ ಮೂರು ಸಂಖ್ಯೆಗಳು ಪೈಥಾಗೊರಿಯನ್ ಟ್ರಿಪ್ಲೆಟ್ ಆಗುತ್ತೆ. ನೆಕ್ಸ್ಟ್, ಎಂ ಬೆಲೆ 8 ತಗೊಂಡಿದ್ದೀನಿ, ಎನ್ ಬೆಲೆ 7 ತಗೊಂಡಿದ್ದೀನಿ. ಹಾಗೆ ತಗೊಂಡಾಗ ಅಬ್ಸರ್ವ್ ಮಾಡಿ, 8 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್. 8 ಸ್ಕ್ವೇರ್ ಅಂದರೆ 64, ಹಾಗೆ 7 ಸ್ಕ್ವೇರ್ ಅಂದರೆ 49. 64 ಮತ್ತು 49 ಆ್ಯಡ್ ಮಾಡಿದ್ರೆ 113 ಸಿಗುತ್ತೆ. ಹಾಗೆ 64 49 ಕಳೆದ್ರೆ 15 ಸಿಕ್ಕುತ್ತೆ. ಅದೇ ರೀತಿಯಲ್ಲಿ 2 8 16, 16 7 112. ಈ ಮೂರು ಸಂಖ್ಯೆಗಳು ಪೈಥಾಗೊರಿಯನ್ ಟ್ರಿಪ್ಲೆಟ್ ಆಗುತ್ತಾ ಇಲ್ವಾ ಪರೀಕ್ಷೆ ಮಾಡಿ. 113 ಸ್ಕ್ವೇರ್ ಅಂತಂದರೆ 12769. ಹಾಗೆ 15 ಸ್ಕ್ವೇರ್ ಅಂದರೆ 225. ಹಾಗೆ 112 ಸ್ಕ್ವೇರ್ ಅಂತಂದರೆ 12544. ಅಂದರೆ 225
ಮತ್ತೆ 12,544 ಇವೆರಡನ್ನ ನಾವು ಆಡ್ ಮಾಡಿದ್ರೆ ನಮಗೆ 12,769 ಬರುತ್ತೆ. ಹಾಗಾಗಿ ಈ ಮೂರು ನಂಬರ್ಗಳು ಕೂಡ ಪೈಥಾಗೋರಿಯನ್ ಟ್ರಿಪ್ಲೆಟ್ ಆಗುತ್ತೆ. ಈ ರೀತಿಯಾಗಿ ನಾವು ಪೈಥಾಗೋರಿಯನ್ ಟ್ರಿಪ್ಲೆಟ್ಗಳನ್ನು ಎರಡು ವಿಧಾನಗಳಲ್ಲಿ ಮಾಡಬಹುದಾಗಿದೆ. ಮುಖ್ಯವಾಗಿ ಈ ವಿಧಾನದಲ್ಲಿ ನಾವು ಕೆಲವು ಕಂಡೀಷನ್ಸ್ಗಳನ್ನು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದೇನಂತಂದರೆ ಇಲ್ಲಿದಂತಹ ಎಂ ಮತ್ತು ಎನ್ ಬೆಲೆಗಳಲ್ಲಿ ನಾವು ಕೊಡುವಂತಹ ಬೆಲೆಗಳು ಪಾಸಿಟಿವ್ ಇಂಟೀಜರ್ಸ್ ಆಗಿರಬೇಕು, ಜೊತೆಗೆ ಎಂನ ಬೆಲೆ ಎನ್ನ ಬೆಲೆಗಿಂತ ದೊಡ್ಡದಾಗಿರಬೇಕು. ಮಕ್ಕಳೇ, ಇದುವರೆಗೂ ನೀವು ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂದ್ರೇನು, ಅದನ್ನು ಹೇಗೆ ಪರೀಕ್ಷೆ ಮಾಡೋದು, ಹಾಗೆ ಅದನ್ನು ಹೇಗೆ ಕಂಡುಹಿಡಿಯೋದು ಅನ್ನುವಂತಹದ್ದನ್ನು ತಿಳ್ಕೊಂಡ್ರಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲನ್ನು ನೀವು ವೀಕ್ಷಿಸಬಹುದು. ಹಾಗೆ ಇನ್ನಷ್ಟು ರಿಸೋರ್ಸಸ್ ನಿಮಗೆ ಬೇಕಿದ್ರೆ ನನ್ನ ಬ್ಲಾಗನ್ನು ವಿಸಿಟ್ ಮಾಡಿ. ಧನ್ಯವಾದಗಳು.